ಪರಿಶುದ್ಧ ನಾವು ಮಹಿಮೆ ಪಡಲಿ ಈ ದಿನಗಳಲ್ಲಿ ನಾವು ಲೂಕ್ಕನ್ನು ಪಡೆದ ಸ್ವಾರ್ತೆ ಐದನೇ ಅಧ್ಯಾಯ ಒಂದರಿಂದ ಹನ್ನೊಂದರವರೆಗೂ ಇರುವ ವಾಕ್ಯಗಳನ್ನು ನಾವು ಬಹಳ ಗಮನಿಸ್ತಾ ದೇವರ ಶಬ್ದವನ್ನು ಕರ್ತನ ಧ್ವನಿಯನ್ನು ಅದರಿಂದ ನಾವು ತಿಳಿದುಕೊಳ್ಳುತ್ತಿದ್ದೇವೆ ಕೇಳುತ್ತಿದ್ದೇವೆ ದೇವರು ನಿಮ್ಮೆಲ್ಲರನ್ನು ಅನುಗ್ರಹಿಸಲಿ ನೀವು ಪ್ರಾರ್ಥನೆಯನ್ನು ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಸುವುದರಲ್ಲಿ ಬರೆಯುವುದರಲ್ಲಿ ನೀವು ಅದನ್ನು ಮರಿಬಾರ್ದು ನೀವು ಕಾಲ್ ಮಾಡ್ಬೋದು ನೀವು ಪ್ರಾ ಲೆಟ್ರ್ ಮುಖಾಂತರವಾಗಿ ಪತ್ರಗಳ ಮುಖಾಂತರವಾಗಿ ನೀವು ನಮಗೆ ಹೇಳ್ಬೋದು ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ ಎಲ್ಲ ಉಪವಾಸ ಕೂಟದಲ್ಲಿ ಕೂಟಗಳಲ್ಲಿಯೂ ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ ದೇವರು ತಾನೇ ನಿಮ್ಮೆಲ್ಲರನ್ನು ಅನುಗ್ರಹಿಸಲಿ ಲೋಕನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಅದರ ಒಂದರ ಒಂದನೇ ವಾಕ್ಯದಿಂದ ಹನ್ನೊಂದರವರೆಗೂ ಇರುವ ವಾಕ್ಯಗಳನ್ನು ನಾವು ಮತ್ತೊಂದು ಸಾರಿ ನಾವು ಗಮನಿಸೋಣ ದೇವರು ನಿಮ್ಮೆಲ್ಲರನ್ನು ಅನುಗ್ರಹಿಸಲಿ ಕಳೆದ ದಿನ ನಾವು ಮಾತನಾಡಿದಂಥ ವಿಷಯ ಯೇಸುವಿಗೆ ಜಾಗವನ್ನು ಪೇತ್ರನ ದೋಣಿಯಲ್ಲಿ ಆತನು ಕೊಟ್ಟ ಕೊಟ್ಟದರಿಂದ ಏಸು ಅವನ ದೋಣಿಯನ್ನ ಅವನ ಅವನ ಕೆಲಸವನ್ನು ಇಲ್ಲ ಆ ದೋಣಿಯಲ್ಲಿ ನಡೆದಂಥ ಕಳೆದ ರಾತ್ರಿಯಲ್ಲಿ ನಡೆದಂಥ ಸಂಭವವನ್ನು ಕರ್ತನು ಮರೆಯದೆ ಅದಕ್ಕೆ ಬಿಡುಗಡೆಯನ್ನು ಕರ್ತನು ಕೊಟ್ಟ ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ ಏಸು ಗಣೇಶರೇತ್ ದಡದ ಬಳಿಯಲ್ಲಿರಬೇಕಾದ್ರೆ ಜನರು ಗುಂಪಾಗಿ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಬಂದರು ಯೇಸು ದಡದಲ್ಲಿ ನಿಂತಿದ್ದಂಥ ದೋಣಿಯನ್ನು ಕಂಡು ಪೇತ್ರನ ದೋಣಿಯಲ್ಲಿ ಏರಿದ ಮೇಲೆ ಆ ದೋಣಿ ದಡದಿಂದ ಸ್ವಲ್ಪ ನೀಗಿಸುವುದಕ್ಕಾಗಿ ಕರ್ತನ ಹೇಳ್ದ ಅದಾದ ಮೇಲೆ ತನ್ನ ವಾಗ ಯೇಸುವಿನ ವಾಕ್ಯ ಇಲ್ಲ ದೇವರ ರಾಜ್ಯದ ವಾಕ್ಯವನ್ನು ಜನರಿಗೆ ಬೋಧಿಸಿದ ಬೋಧಿಸಿದ ಮೇಲೆ ಪೇತ್ರನಿಗೆ ಮೀನು ಹಿಡಿಯುವುದಕ್ಕಾಗಿ ಹೇಳ್ದ ಎಂಬುದಾಗಿರುವಂಥ ವಿಷಯದಲ್ಲಿ ನಾವು ಕಳೆದ ವಾರದಲ್ಲಿ ಮಾತನಾಡ್ತಾ ಇದ್ದೆವು ಪೇತ್ರನ ಜೀವಿತದಲ್ಲಿ ಆದಂಥ ನಷ್ಟ ಏನೆಂಬುದಾಗಿ ಯೇಸುವಿಗೆ ವ್ಯಕ್ತವಾಗಿ ಗೊತ್ತಿತ್ತು ನಿನ್ನ ಜೀವಿತದಲ್ಲಿ ಆದಂಥ ನಷ್ಟಗಳೇನು ನಿನ್ನ ಜೀವಿತದಲ್ಲಾದಂಥ ಕಷ್ಟ ಏನು ನಿನ್ನ ಜೀವಿತದಲ್ಲಿ ಆಗಿರುವಂಥ ನೋವೇನು ಎಂಬುದಾಗಿ ಕರ್ತನಿಗೆ ವ್ಯಕ್ತವಾಗಿ ಗೊತ್ತು ಆದ್ದರಿಂದಲೇ ನಿನ್ನ ದೋಣಿ ನಿನ್ನ ಜೀವಿತದಲ್ಲಿ ಕರ್ತನೆ ಬಂದಿರುವಂಥದ್ದು ನಿನ್ನ ಜೀವಿತದಲ್ಲಿ ಕರ್ತನಿಗೆ ಜಾಗ ಕೊಟ್ಟಿರುವುದಾದರೆ ಅದು ನನ್ನ ನಿನ್ನ ಜೀವಿತದಲ್ಲಿ ನಷ್ಟವಲ್ಲ ಪ್ರಿಯ ಸಹೋದರ ಸಹೋದರಿ ಅದು ನಿನ್ನ ಜೀವಿತದಲ್ಲಿ ಆಶೀರ್ವಾದನೇ ನಿನ್ನ ನರಲುವಂತ ವಿಷಯದ ಮೇಲೆ ಕರ್ತನ ಉತ್ತರ ಕೊಡುವುದಕ್ಕಾಗಿ ಹೋಗ್ತಾ ಇದ್ದಾನೆ ಆದರೆ ಆ ದೋಣಿಯನ್ನ ಕರ್ತ ಆ ದೋಣಿಯಿಂದ ಕರ್ತನನ್ನು ಇಳಿಸ್ಬೇಡ ಕರ್ತನು ಆ ದೋಣಿಯಲ್ಲಿ ನಾಯಕನಾಗಿ ಮಾಸ್ಟರ್ ಆಗಿ ಇರಲಿ ಪೇತ್ರನು ಯೇಸು ಮೀನು ಹಿಡಿಯುವ ಮೀನು ಹಿಡಿಯುವುದಕ್ಕಾಗಿ ಆಳದಲ್ಲಿ ಬಲೆಯನ್ನು ಬೀಸು ಎಂಬುದಾಗಿ ಹೇಳುವಾಗ ಪೇತ್ರನೊಂದು ಮಾತನ್ನು ಉಪಯೋಗಿಸಿದ ಮಾಸ್ಟರ್ ಗುರುವೆ ಮಾಸ್ಟರ್ ಎಂಬುದಾಗಿ ಹೇಳಿದ್ರೆ ಆತನು ಓನರ್ ಆತನು ಅಧಿಕಾರ ಇರುವವನು ಅರ್ಥ ಸಮುದ್ರದ ಮೇಲೂ ಭೂಮಿಯ ಮೇಲೂ ತನ್ನ ಜೀವಿತದ ಮೇಲೂ ಪೂರ್ಣ ಅಧಿಕಾರ ಯೇಸುವಿಗೆ ಇದೆ ಎಂಬುದಾಗಿ ಬಾಯಿಂದ ನಂಬಿಕೆಯಿಂದ ಅರಿಕೆ ಮಾಡ್ತಿದ್ದಾನೆ ಏಸುವನ್ನು ಯಾವಾಗ ಸುಮ್ಮನೆ ಕರ್ತನೆ ಎಂಬುದಾಗಿ ಹೇಳಿದ್ರೆ ಅದರಿಂದ ಆಗುವಂಥ ಬಿಡುಗಡೆ ನಾವು ಅನುಭವಿಸುವುದಿಲ್ಲ ಕರ್ತನೆ ಎಂಬುದಾಗಿ ನಮ್ಮ ಮೇಲೆ ಅಧಿಕಾರ ಇರುವವನು ನಮ್ಮ ಮೇಲೆ ಪೂರ್ಣ ಅಧಿಕಾರ ಇರುವವನು ನಮ್ಮನ್ನು ನಡೆಸುವುದಕ್ಕೆ ಶಕ್ತನು ನಮಗೆ ಬೇಕಾದ ಎಲ್ಲವನ್ನ ಮಾಡುವುದಕ್ಕೆ ಶಕ್ತನು ನಮ್ಮನ ಅನುದಿನದ ಜೀವಿತದ ಮೇಲೆ ಪೂರ್ಣ ಅಧಿಕಾರ ಇರುವವನೆಂಬುದಾಗಿ ಕರ್ತನೇ ಎಂಬುದಾಗಿ ಮನವರಿಕೆಯನ್ನು ಮಾಡಿ ಅರಿಕೆ ಮಾಡೋದಾದರೆ ಆ ನಂಬಿಕೆ ಅರಿಕೆಯಲ್ಲಿ ಬಹಳ ಒಂದು ಫಲ ಇರುತ್ತೆ ಪೇತ್ರ ಮಾಸ್ಟರ್ ಎಂಬುದಾಗಿ ಹೇಳುವಾಗಲೇ ಆತನ ಜೀವಿತದಲ್ಲಿದ್ದಂಥ ನಂಬಿಕೆಯನ್ನು ಕರ್ತನು ನೋಡಿದ್ದ ನಿನ್ನ ಮಾತಿನ ಮೇಲೆ ನಾನು ಬಲೆಯನ್ನು ಹಾಕ್ತೇನೆ ಯೇಸುವಿಗೆ ಮೊದಲು ಸ್ಥಾನ ಅವನ ಬಿಸ್ನೆಸ್ಸಲ್ಲಿ ಅವನ ದೋಣಿಯಲ್ಲಿ ದೋಣಿಯನ್ನು ಕರ್ತನಿಗಾಗಿ ಕೊಟ್ಟಾಗ ದಟ್ ಮೀನ್ಸ್ ಜೀಸಸ್ ವಾಸ್ ದ ಮಾಸ್ಟರ್ ಆಫ್ ಇಸ್ ಬೋಟ್ ಆ ದೋಣಿಯ ನಾಯಕನಾಗಿ ಕರ್ ಗುರುವಾಗಿ ಇರುವಾಗ ಆ ದೋಣಿ ಮುಳುಗಲಿಲ್ಲ ಆ ದೋಣಿ ತುಂಬಿತು ಎಂಬುದಾಗಿ ನಾವು ನೋಡ್ತೇವೆ ಆ ಬಲೆಯನ್ನು ಆಳದಲ್ಲಿ ಬೀಸುವುದಕ್ಕಾಗಿ ಹೇಳಿದೆ ಡಿಸ್ಕವರಿ ಚಾನಲನ್ನು ನೀವು ಓಪನ್ ಓಪನ್ ಮಾಡೋದಾದರೆ ಅನೇಕ ಮೀನುಗಳು ವ್ಯತ್ಯಸ್ತವಾದಂಥ ಜೀವಿಗಳೆಲ್ಲ ಸಮುದ್ರದ ಆಳದಲ್ಲಿ ಇರುವುದನ್ನು ನಾವು ನೋಡೋದಕ್ಕೆ ಸಾಧ್ಯ ಪ್ರಿಯರೇ ಸರ್ಫೇಸ್ ಲೆವೆಲಲ್ಲಿ ನಾವು ಜೀವಿಸುವಂಥ ಆತ್ಮಿಕ ಜೀವಿತ ತುಂಬ ದಿನ ಎಕ್ಸೈಟಿಂಗ್ ಆಗಿರೋದಿಲ್ಲ ನಮ್ಮ ಕರ್ತನೊಟ್ಟಿಗೆ ಇರುವಂಥ ನಡತೆ ಯೇಸುವಿನೊಟ್ಟಿಗೆ ನಾವು ಜೀವಿಸುವ ಆ ಜೀವನ ಬಹಳ ಸಂತೋಷಕರವಾಗಿಯೂ ಆನಂದಕರವಾಗಿ ಇರಬೇಕಾದರೆ ನಿಜವಾಗಲೂ ನಾವು ಆಳದಲ್ಲಿ ವಾಕ್ಯದ ಆಳದಲ್ಲಿ ಕ್ರಿಸ್ ಕ್ರಿಸ್ತನೊಟ್ಟಿಗೆ ಬಹಳ ಆಳವಾಗಿ ನಡೆಯು ನಡೆಯುವುದಾದರೆ ನಿಜವಾಗಲೂ ದೇವರು ನಮ್ಮನ್ನು ಅನುಗ್ರಹಿಸುವಂಥವನಾಗಿದ್ದಾನೆ ಆತ್ಮಿಕ ಸಂತೋಷ ದೇವರ ಬಿಡುಗಡೆ ಅದ್ಭುತ ನಾವೆಲ್ಲರೂ ಕಾಣುವುದಕ್ಕೆ ಸಾಧ್ಯವಾಗುತ್ತೆ ನಿನ್ನ ವಾಕ್ಯದ ಮೇರೆಗೆ ನಾನು ಬಲೆಯನ್ನು ಹಾಕ್ತೀನಿ ಎಂಬುದಾಗಿ ಪೇತ್ರ ಹೇಳಿ ಸುಮ್ಮನೆ ಹೇಳಲಿಲ್ಲ ಆತನು ಅದನ್ನು ಕ್ರಿಯೆಯಲ್ಲಿ ಮಾಡ್ದ ಅನೇಕ ಆವೃತ್ತಿ ನಾವು ಕರ್ತನ ಮುಂದೆ ಅರಿಕೆ ಮಾಡ್ತೇವೆ ನಾನು ಅದನ್ನು ಮಾಡ್ತೀನಿ ಎಂಬುದಾಗಿ ಆದರೆ ನಾವು ಅರಿಕೆಯಾಗಿ ಅದು ಬಿಡುತ್ತೆ ನಮ್ಮ ಜೀವಿತದ ಅದು ಆ್ಯಕ್ಷನಲ್ಲಿ ಅದು ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ದೇವರ ವಾಕ್ಯವನ್ನು ನಾವು ಯಾವಾಗ ಆಕ್ಟ್ ಮಾಡ್ತೀವೋ ದೇವರ ವಾಕ್ಯವನ್ನು ಹೇಗೆ ಕ್ರಿಯಾತ್ಮಕವಾಗಿ ನಾವು ನಾವು ಅಡವಳಿಸ್ಕೊಂತೀವೋ ನಮ್ಮ ಜೀವಿತದಲ್ಲಿ ಆಗಲೇ ನನ್ನ ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಕಾಣುವುದಕ್ಕೆ ಸಾಧ್ಯ ಪೇತ್ರ ಬಲೆಯನ್ನು ಹಾಕಿದಾಗ ಅದು ಆಳದಲ್ಲಿ ಕರ್ತನ ನಡೆಸುವಿಕೆಯ ಪ್ರಕಾರ ಕರ್ತನ ಪ್ಲಾನ್ನ ಪ್ರಕಾರ ಅವನು ಬಲೆಯನ್ನು ಹಾಕಿದಾಗ ಆ ಬಲೆ ತುಂಬಿತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಸೇವೆಯಲ್ಲೂ ಕೂಡ ಇದೇ ಪ್ರಕಾರವಾಗಿದೆ ಕರ್ತನ ಗೈಡೆನ್ಸ್ ನಮಗೆ ಮುಖ್ಯವಾಗಿ ಬೇಕು ಕರ್ತನ ಗೈಡೆನ್ಸ್ ನಮ್ಮ ಗೈಡೆನ್ಸ್ನ ಪ್ರಕಾರ ಕರ್ತನ ಆಲೋಚನೆಯ ಪ್ರಕಾರ ಅದು ನಾವು ಕರೆಕ್ಟಾಗಿ ತಿಳಿದು ನಾವು ಬಲೆಯನ್ನು ಹಾಕುವುದಾದರೆ ಅದು ನಿಜವಾಗಲೂ ತುಂಬುವಂಥದ್ದಾಗಿದೆ ಕೆಲವು ಸಾರಿ ದೇವರು ಆ ದೇವರು ಆ ಸೇವೆಯ ಇಲ್ಲ ಆ ಬಲೆ ಬೀಸುವಾಗ ಕರ್ತನಾಗಿರಬೇಕು ಅದನ್ನು ಮಾಡುವಂಥದ್ದು ಇಲ್ಲ ಅದನ್ನು ನಡೆಸುವಂಥದ್ದು ಕರ್ತನಾಗಿರಬೇಕು ಮುಂದೆ ಹೋಗು ಹೋಗುವಂಥದ್ದು ನಮ್ಮ ಆಲೋಚನೆಯ ಪ್ರಕಾರ ಆಗಿರಬಾರ್ದು ಪೇತರನ್ನು ಈ ಥರ ಚಿಂತೆ ಮಾಡ್ಬೋದು ಯೇಸುವಿಗಿಂತ ಪೇತನಿಗೆ ಬಹಳ ಎಕ್ಸ್ಪೀರಿಯೆನ್ಸ್ ಇದೆ ಸಮುದ್ರದಲ್ಲಿ ಇಲ್ಲದಿದ್ದರೆ ಪೇ ಯೇಸುವಿಗಿಂತ ಪೇತನಿಗೆ ವಯಸ್ಸು ದಾಸ್ತಿ ಇದೆ ಆತನ ಆತನ ಚಿಂತೆ ಮಾಡಿರ್ಬೋದು ನನಗೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರೋದರಿಂದ ಆತನ ಲಾಜಿಕ್ಕಲ್ಲಿ ಚಿಂತೆ ಮಾಡಿ ಕರ್ತನ ವಾಕ್ಯವನ್ನು ಅವನು ಕ್ರಿಯಾತ್ಮಕವಾಗಿ ತರದೇ ಇರಬಹುದಾಗಿ ತರ ತರದೇ ಆತನು ಇರುವಂಥ ಸಾಧ್ಯತೆ ಇರ್ಬೋದಿತ್ತು ಆದರೆ ಆತನ ಲಾಜಿಕ್ಕನ್ನು ನೀಗಿಸ್ದ ಕರ್ತನ ವಾಕ್ಯದ ಪ್ರಕಾರ ಎರಡನೇ ಆಲೋಚನೆ ಇಲ್ಲದೆ ದೇವರ ವಾಕ್ಯದ ಮೇರೆಗೆ ಅವನು ಬಲೆಯನ್ನು ಬೀಸೋದಕ್ಕಾಗಿ ತೊಡಗಿದ ಆ ಬಲೆ ತುಂಬಿತ ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ ಏಸು ಹೇಳಿದ ಆಳದಲ್ಲಿ ಬಲೆ ಬೀಸು ಬಲೆ ತುಂಬಿದಕ್ಕೆ ಕಾರಣ ಆಳದಲ್ಲಿ ಬಲೆಯನ್ನು ಬೀಸಿದ ಆಳದಲ್ಲಿ ಬಲೆಯನ್ನು ಬೀಸಿದಾಗ ಪೂರ್ಣವಾಗಿ ತುಂಬಿಕೊಂಡಿತು ನನ್ನ ನಿನ್ನ ಜೀವಿತದಲ್ಲಿ ಆಳವಾಗಿ ಕರ್ತನೊಟ್ಟಿಗೆ ನಡೆಯುವುದಾದರೆ ನಿಜವಾಗಲೂ ದೈವಿಕ ಆಶೀರ್ವಾದಗಳನ್ನು ಅದ್ಭುತವನ್ನು ನಾ ಕಾಣೋದಕ್ಕೆ ಸಾಧ್ಯ ಅನೇಕ ಆವೃತ್ತಿ ನಾನು ಹೇಳಿದ್ದೇನೆ ಸಬ್ಮೆರಿನ್ ಎಂಬುದಾಗಿರುವಂಥ ದೋಣಿ ಸಮುದ್ರದ ಆಳದಲ್ಲಿ ಇಲ್ಲ ನೀರಿನ ಆಳದಲ್ಲಿ ಅದು ಚಲಿಸುವಂಥದ್ದಾಗಿದೆ ಆದ್ದರಿಂದ ಮೇಲೆ ಸಮುದ್ರದ ಮೇಲಿರುವಂಥ ಬಿರುಗಾಳಿಗಳಿಗಾಗಲಿ ತೆರೆಗಳಿಗಾಗಲಿ ಬಹಳವಾದಂಥ ಈ ಶಕ್ತಿ ಪ್ರಭಾವ ಈ ದೋಣಿಯಲ್ಲಿ ಎಂದರೆ ಸಬ್ಮೆರಿನಿಗೆ ಬೀಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಕಾರಣ ಅದು ಆಳವಾಗಿ ಹೋಗ್ತಾ ಇದೆ ಕ್ರಿಸ್ತನಲ್ಲಿ ಆಳವಾಗಿ ನಾವು ಜೀವಿಸುವುದಾದರೆ ನಿಜವಾಗಲೂ ನಾವು ಜಯದ ಜೀವಿತವನ್ನು ನಾವು ನಡೆಸುವುದಕ್ಕೆ ಸಾಧ್ಯ ಪೇತ್ರನು ಯೇಸುವಿನ ವಾಕ್ಯದಲ್ಲಿ ಆತನು ಕ್ರಿಯೆ ಮಾಡಿ ಬಲೆಯನ್ನು ಹಾಕಿದ್ದಕ್ಕೆ ಕಾರಣ ಒಂದನೇದಾಗಿ ಯೇಸು ಆ ದೋಣಿಯಿಂದ ಆ ವಾಕ್ಯವನ್ನು ಹೇಳುವಂಥ ಸಮಯದಲ್ಲಿ ಅದನ್ನು ಗಮನಿಸ್ತಾ ಇದ್ದ ಅನ್ಸುತ್ತೆ ಪೇತ್ರ ದೇವರ ವಾಕ್ಯವನ್ನು ಗಮನಿಸಿದಾಗ ಆತನಿಗೆ ನಂಬಿಕೆ ಉಂಟಾಯಿತು ನಂಬಿಕೆಯಿಂದ ಆತನು ಕ್ರಿಯಾತ್ಮಕವಾಗಿ ಇಲ್ಲ ವಾಕ್ಯವನ್ನು ಅನುಸರಿಸುವುದಕ್ಕೆ ಆತನ ತೊಡಗಿದ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಸಾರದೆ ದೇವರ ವಾಕ್ಯವನ್ನ ಸಾರದೆ ನಮಗೆ ನಂಬಿಕೆ ಬರುವುದಿಲ್ಲ ಎಂಬುದಾಗಿ ನಾವು ನೋಡೋದಿಕ್ಕೆ ಸಾಧ್ಯ ಪೇತ್ರ ಬಲಹೀನತೆಯನ್ನ ಆತನ ಅರಿಕೆ ಮಾಡಿ ದೇವರ ವಾಕ್ಯದ ಮೇಲೆ ಕ್ರಿಯೆ ಮಾಡದ ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ ಆ ದೋಣಿ ಪೂರ್ಣವಾಗಿ ತುಂಬಿಕೊಟ್ಟಿದ್ದು ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ ಪ್ರಿಯರೇ ಅಲ್ಲಿ ನಡೆದಂತ ಒಂದು ಸಂಭವ ಏನ ಏನು ಅಂತಂದ್ರೆ ಪೇತ್ರ ಅನೇಕರನ್ನ ಕಲಿತಾ ಇದ್ದಾರೆ ಆತನ ಮಿತ್ರರನ್ನ ಕರೀತಾ ಇದ್ದಾನೆ ಈ ಬಲೆಯನ್ನ ಎತ್ತುವುದಕ್ಕಾಗಿ ಅಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ದೇವರ ರಾಜ್ಯದಲ್ಲಿ ನಾವು ಸೇವೆ ಮಾಡಬೇಕಾದ್ರೆ ಅಲ್ಲಿ ಬಹಳ ಐಕ್ಯತೆ ಬೇಕು ನಾವು ಒಬ್ಬರಿಗೆ ಒಬ್ಬರಾಗಿ ನಾವು ಮಾಡುವ ಮಾಡುವುದಕ್ಕೆ ಆಗದೆ ಇರುವಂಥ ಕೆಲಸವನ್ನು ನಾವು ಒಗ್ಗಟ್ಟಾಗಿ ನಾವು ಮಾಡು ಮಾಡುವುದಾದರೆ ನಿಜವಾಗಲೂ ದೇವರಲ್ಲಿ ಅದರಲ್ಲಿ ಮಹಿಮೆಯನ್ನು ಹೊಂದುವವನಾಗಿದ್ದಾನೆ ಯೇಸುವಲ್ಲಿ ನಂಬಿಕೆ ಇಡುವಂಥ ಪ್ರತಿಯೊಬ್ಬ ಕೂಡ ಕರ್ತನ ಶರೀರಕ್ಕೆ ಸಂಬಂಧಪಟ್ಟವನಾಗಿದ್ದಾನೆ ಆಗ ದೇವರ ಸೇವೆ ಮಾಡುವಂಥದ್ದು ಕರ್ತನ ಶರೀರದ ಒಟ್ಟಿಗೆ ಸೇರಿ ದೇವರ ಸೇವೆ ಮಾಡುವುದಾದರೆ ದೇವರ ರಾಜ್ಯಕ್ಕೆ ಬಹಳ ಫಲ ಉಂಟಾಗುತ್ತದೆ ಕರ್ತನ ನಾಮ ಮಹಿಮೆ ಪಡುವಂತೆ ಪಡುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ ಲೂಕನಪರದ ಸ್ವಾರ್ಥ ಐದನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಆ ಬಹಳ ಮೀನುಗಳನ್ನು ಎತ್ತಿ ದೋಣಿಯಲ್ಲಿ ಹಾಕಿದ ನಂತರ ಅವರ ದೋಣಿ ಮುಳುಗುವುದಕ್ಕೆ ಸಾಧ್ಯವಾಯಿತು ದಟ್ ಮೀನ್ಸ್ ಕೀರ್ತನೆ ಕೀರ್ತನೆ ಭಾಗದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ನಲವತ್ತೆರಡನೇ ಕೀರ್ತನೆ ಅದರ ಏಳನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಡೀಪ್ ಕಾಲ್ಸ್ ಟು ಡೀಪ್ ನಾವು ಆಳವಾಗಿ ದೇವರ ವಾಕ್ಯವನ್ನು ನಾವು ಕಲಿಸಿಕೊಡುವುದಾದರೆ ಇಲ್ಲಿ ಆಳವಾಗಿ ಕರ್ತನೊಟ್ಟಿಗೆ ಜೀವನ ಮಾಡುವುದಾದರೆ ನಿಜವಾಗ್ಲೂ ನಮ್ಮ ಸಂಗಡ ಇರುವಂಥವರು ಇಲ್ಲ ನಮ್ಮೊಟ್ಟಿಗೆ ಮಾತನಾಡುವಂಥವರು ಕೂಡ ಕರ್ತನೊಟ್ಟಿಗೆ ಆಳವಾಗಿ ಜೀವಿಸೋದಕ್ಕೆ ಸಾಧ್ಯ ಡೀಪ್ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಕಾಲ್ ಪೀಪಲ್ ಟು ಡೀಪ್ ಲೀವಿಂಗ್ ವಿತ್ ಕ್ರೈಸ್ಟ್ ಜೀಸಸ್ ದೇವರೊಟ್ಟಿಗೆ ಆಳವಾಗಿ ನಾವು ನಾವು ಜೀವಿಸೋದಕ್ಕೆ ಸಾಧ್ಯ ಎಲ್ಲ ದೋಣಿ ತುಂಬಿದ ನಂತರ ಯೇಸುವ ಯೇಸುವನ್ನು ಏಸುವಿನ ಹಿಂದೆಯವರು ಹೋದರು ನಾವು ನಾವು ನಾವಲ್ಲಿ ನೋಡೋದಕ್ಕೆ ಸಾಧ್ಯ ಹನ್ನೊಂದನೇ ಐದನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನ ಬಿಟ್ಟು ಆತನನ್ನು ಹಿಂಬಾಲಿಸಿದರು ನನ್ನ ನಿಮ್ಮ ಜೀವಿತದಲ್ಲಿ ಅನೇಕ ಆವೃತ್ತಿ ನಡೆಯುವಂಥ ಸಂಭವ ದೇವರು ನಮ್ಮನ್ನು ಆಶೀರ್ವದಿಸುವಾಗ ದೇವರು ನಮ್ಮ ದೋಣಿಯನ್ನು ತುಂಬಿಸುವಾಗ ನಾವು ದೇವರಲ್ಲಿ ಜಯದ ಜೀವಿತ ನಡೆಸಿ ಅದ್ಭುತವನ್ನು ನಾವು ಪಡೆದ ನಂತರ ಮಾಡ್ತೇವೆ ದೇವರು ಮಾಡಿದಂಥ ಅದ್ಭುತದಲ್ಲಿ ನೆಲೆ ನೆಲೆಗೊಳ್ತೇವೆ ಅದನ್ನು ನಾವು ಹಿಡ್ಕೊಳ್ತೇವೆ ನಾವು ಯೇಸುವನ್ನ ಹಿಂಬಾಲಿಸುವುದನ್ನು ಮತ್ತೊಬಿಡ್ತೇವೆ ಕರ್ತನು ನನ್ನನ್ನು ನಿಮ್ಮನ್ನು ಕರೆದಿರುವಂಥದ್ದು ಯೇಸುವನ್ನು ಹಿಂಬಾಲಿಸುವಂತೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದಾಗ ಅನೇಕ ಜನರು ಮಾಡ್ತಾರೆ ಏಸುವನ್ನು ಹಿಂಬಾಲಿಸ್ತಾ ಇಲ್ಲ ದೇವರ ಉದ್ದೇಶವನ್ನು ನೆರವೇರಿಸ್ತಾ ಇಲ್ಲ ದೇವರು ಅವರಿಗೆ ಕೊಟ್ಟಂತಹ ಆಶೀರ್ವಾದದಲ್ಲಿ ಅವರು ನೆಲೆಗೊಂಡ್ಬಿಟ್ಟಿದ್ದಾರೆ ಈ ರೀತಿ ಚಿಂತೆ ಮಾಡಿ ಪೇತ್ರನ್ನು ಆ ದೋಣಿಯನ್ನ ದಡಕ್ಕೆ ತಂದ ನಂತರ ಅವರ ಫ್ರೆಂಡ್ಸು ಪೇತ್ರನು ಆ ದೋಣಿಯಲ್ಲಿದ್ದಂತ ಮೀನುಗಳನ್ನ ಅವರು ಮಾರಾಟ ಮಾಡಿ ಅವರ ಕುಟುಂಬ ಜೀವಿತವನ್ನ ನಡೆಸಿ ಅವರು ಜೀವಿಸುವುದಾಗಿದ್ದರೆ ನಿಜವಾಗಲೂ ಅವರು ಕರ್ತನ ಜೀವಿ ಕರ್ತನ ಚಿತ್ತವನ್ನ ಅವ್ರು ಮಾಡ್ತಾ ಇರಲಿಲ್ಲ ಅವ್ರೇನ್ ಮಾಡಿದ್ರು ದೇವರವರನ್ನ ಆಶೀರ್ವಾದ ಮಾಡಿದ್ರು ಸರಿಯೇ ಈ ಆಶೀರ್ವಾದಗಳೆಲ್ಲ ಅವರಿಗೆ ಶಾಶ್ವತವಲ್ಲ ಎಂಬುದಾಗಿ ಎಂಬುದಾಗಿ ಅವರು ವ್ಯಕ್ತವಾಗಿ ತಿಳಿಯಲ್ಪಟ್ಟಿದ್ದರು ಈ ಕಣ್ಣಿಗೆ ಕಾಣುವಂತ ಆಶೀರ್ವಾದಕ್ಕಿಂತ ದೇವರು ನಮಗಾಗಿ ಇಟ್ಟಿರುವಂತ ಆ ಉದ್ದೇಶವನ್ನ ನೆರವೇರಿಸುವುದಕ್ಕಾಗಿ ಕರ್ತನು ನಮ್ಮನ್ನ ಕರೆದು ಎಂಬುದಾಗಿರುವಂತ ವ್ಯಕ್ತವಾಗಿರುವಂತ ಆಲೋಚನೆ ಉದ್ದೇಶ ಅವರಲ್ಲಿ ತೀರ್ಮಾನ ಇತ್ತು ಪ್ರಿಯರೇ ನಾನು ನೀವು ಯೇಸುವಿನಿಂದ ಆಶೀರ್ವಾದವನ್ನ ಪಡೀಬೇಕಾದ್ರೆ ಆಶೀರ್ವಾದದಲ್ಲಿ ನೆಲೆಗೊಳ್ಳಬಾರದು ಆಶೀರ್ವಾದದ ಮೇಲೆ ನಮ್ಮ ಮನಸ್ಸನ್ನ ಬಿಟ್ಟು ಅದರಿಂದ ಮನಸ್ಸನ್ನು ಬಿಟ್ಟು ಕರ್ತನ ಚಿತ್ತ ಏನೆಂಬುದಾಗಿ ನಾವು ಹುಡುಕುವಂತವರಾಗಿರಬೇಕು ಇವತ್ತು ನಾವು ಲೋಕದಲ್ಲಿ ಅನೇಕರು ದೋಣಿಯನ್ನ ಒಂದು ಒಂದು ಕೈಯಲ್ಲಿ ಮೀನುಗಳನ್ನು ಬಲೆಯನ್ನು ಒಟ್ಟಿಗೆ ಎತ್ಕೊಂಡು ಅದನ್ನು ಹಿಡಿದು ದೇ ಆರ್ ಡ್ರಾಗಿಂಗ್ ದೇರ್ ನೆಟ್ಸ್ ಬೋಟ್ಸ್ ಆ್ಯಂಡ್ ಫಾಲೋಯಿಂಗ್ ಜೀಸಸ್ ದೇವರು ಅವರಿಗೆ ಕೊಟ್ಟಂಥ ಆಶೀರ್ವಾದವನ್ನು ತಕ್ಕೊಂಡು ಅವ್ರು ಹೋಗ್ತಾ ಅವರಿಗೆ ನಡೆಯೋಕ್ಕಾಗ್ತಾ ಇಲ್ಲ ಯೇಸುವಿನೊಟ್ಟಿಗೆ ನಡೀಬೇಕಾದರೆ ಸ್ವಾತಂತ್ರ್ಯವಾಗಿ ನಡೀಬೇಕಾದರೆ ನಮ್ಮ ಮನಸ್ಸು ಬೇರೆ ಯಾವುದಲ್ಲೂ ಒಂದಲ್ಲೂ ಇರ್ ಇರಬಾರ್ದು ಒಂದು ಪಾಸ್ಟ್ ಒಂದು ಮನೆಗೆ ಹೋದ್ರಂತೆ ಒಂದು ಮನೆಗೆ ಹೋದಾಗ ಅಲ್ಲಿ ಒಬ್ಬರ ಅಜ್ಜಿ ಇದ್ದರು ಅವರು ಯೇಸುವನ್ನು ನಂಬುವಂಥವರಾಗಿದ್ದರು ಆ ಮನೆಗೆ ಹೋಗಿದ ತಕ್ಷಣ ಆ ಟೇಬಲ್ನ ಮೇಲೆ ಅವರೊಂದು ಈ ಪಾಸ್ಟ್ ಒಂದು ಖಾದ್ಯವನ್ನು ನೋಡಿದ್ರು ಕಳ್ಳೆ ಬೀಜ ನೋಡಿದ್ರು ಈ ಕಳ್ಳೆ ಬೀಜನ ಏನು ಮಾಡಿದ್ರು ಅಂತಂದರೆ ಅವರಿಗೆ ಈ ಕಳ್ಳೆ ಬೀಜ ಅಂದರೆ ತುಂಬ ಇಷ್ಟ ತುಂಬಾ ತುಂಬ ಜನರಿಗೆ ಕೆಲವು ವೀಕ್ನೆಸ್ ಇರುತ್ತೆ ನೋಡಿ ಅದು ತಿನ್ನಬೇಕು ಇದು ತಿನ್ನಬೇಕು ಇಲ್ಲ ಇದಕ್ಕೆ ಕೆಲವು ವೀಕ್ನೆಸ್ ಈ ಕಳ್ಳೆ ಬೀಜ ಅಂದರೆ ತುಂಬ ಇಷ್ಟ ಈ ಕಳ್ಳೆ ಬೀಜವನ್ನೇ ನೋಡಿ 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 ಈ ಅಜ್ಜಿ ಬರೋದಕ್ಕಿಂತ ಮುಂಚೆ ಈ ಕಳ್ಳೆ ಬೀಜದಲ್ಲೂ ಒಂದೊಂದು ಎತ್ತಿ ಬಾಯಲ್ಲಿ ಇದ್ರು ಸರಿ ಆ ಸ್ ಆ ಸಮಯದಲ್ಲಿ ಆ ಸಹೋದರಿ ಆ ಅಜ್ಜಿ ಬಂದರು ಆ ಅಜ್ಜಿ ಬಂದ್ಬಿಟ್ಟು ಪಾಸ್ಟರ್ ಇವಾಗ್ತಾನೆ ಬಂದ್ರಿ ನಾನು ಸ್ವಲ್ಪ ಒಳಗಡೆ ಕೆಲಸ ಇತ್ತು ನಿಮಗೇನಾದರೂ ನಾನು ತೊಗೊಂಡ್ಬರ್ತೀನಿ ಅಂತ ಹೇಳಿದ್ರು ಅವಾಗ ಆ ಪಾಸ್ಟರ್ ಹೇಳಿದ್ರು ಇಲ್ಲ ಕಳ್ಳೆ ಬೀಜ ಇತ್ತು ಅಂತ ಅದನ್ನು ತಿಂತಾ ಇದ್ದೆ ಅವರು ಹೇಳಿದ್ರು ಅಯ್ಯೋ ಆ ಕಲ್ಲೇ ಬೀಜ ತಿನ್ನಬೇಡಿ ನಾನು ಏನು ಮಾಡಿದೆ ಅದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿದಂಥ ಕಲ್ಲೆ ಬೀಜ ನನಗೆ ಅಲ್ಲಿ ಇಲ್ಲದೆ ಇರೋದ್ರಿಂದ ನಾನೇನು ಮಾಡಿದೆ ಆ ಕಲ್ಲೆ ಬೀಜವನ್ನ ನನ್ನ ಬಾಯಲ್ಲಿ ಹಾಕಿ ಆ ರಸವನ್ನೆಲ್ಲ ತೆಗೆದು ಆ ಬಾಕಿ ಇರುವಂಥ ಕಲ್ಲೆ ಬೀಜವನ್ನು ಅಲ್ಲಿ ಇಟ್ಟಿದ್ದೇನೆ ನೀವು ಅದನ್ನು ತಿನ್ಬೇಡಿ ಎಂಬುದಾಗಿ ಹೇಳಿದ್ರು ನೋಡಿಯ ಈ ಕಲ್ಲೆ ಬೀಜದ ಮೇಲೆ ಇದ್ದಂಥ ಆಸೆ ಅವರನ್ನ ಮೋಸ ಮಾಡ್ಬಿಡ್ತಾ ಆ ಬಂದಂಥ ಆ ಸೇವಕನಿಗೆ ಮೋಸ ಆಯಿತು ಮೋಸ ಉಂಟಾಯಿತು ನಾವು ಯಾವುದರ ಮೇಲಾದರೂ ಒಂದು ಆಸೆ ಇಟ್ಬಿಟ್ರೆ ನಿಜವಾಗಲೂ ಅದು ನಮಗೆ ಮೋಸ ಮಾಡಿಬಿಡುತ್ತೆ ವಿ ವಿಲ್ ಬಿ ಫೂಲ್ಡ್ ಇಫ್ ವಿ ಹ್ಯಾವ್ ಎ ಡಿಸೈರ್ ಆನ್ ಸಮಥಿಂಗ್ ಎಲ್ಸ್ ದೆನ್ ಜೀಸಸ್ ಕ್ರೈಸ್ಟ್ ಯೇಸುವಿಗಿನ ಮೇಲೆ ನಮಗೆ ಯಾವುದು ಮನಸ್ಸಿರಬಾರ್ದು ತುಂಬ ಜನರಿಗೆ ಬಲೆ ಮೇಲೇ ಬಹಳ ಮನಸ್ಸು ತುಂಬ ಜನರಿಗೆ ಮೀನಿನ ಮೇಲೆ ದೇವ್ರು ಮಾಡಿದ ದೇವ್ರು ಕೊಟ್ಟಂಥ ಆಶೀರ್ವಾದನೆ ಅದರ ಮೇಲೇ ಬಹಳ ಮನಸ್ಸು ಅಬ್ರಹಾಮನಿಗೆ ಕರ್ತನೊಂದು ಮಗನನ್ನು ಕಡೇ ಆತನ ನೂರು ವರ್ಷದವನಾದಾಗ ಅವನಿಗೊಂದು ಒಂದು ಮಗನನ್ನು ಕರ್ತನ ಕೊಟ್ಟ ಅದಾದ ಮೇಲೆ ನೋಡಿ ಅವನ ಮನಸ್ಸು ಮಗನ ಮೇಲೆ ಯಾವಾಗ ವಾಳ್ತಾ ಇದೆ ಎಂಬುದಾಗಿ ಗೊತ್ತಾಯಿತು ಅವರ್ ಗಾಡ್ ಇಸ್ ಎ ಜೆಲಸ್ ಗಾಡ್ ವಿಮೋಚನೆ ಕಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ಕರ್ತನ ಹೇಳ್ತಾನೆ ಐ ಆಮ್ ವೆರಿ ಜೆಲಸ್ ನಾನು ನನ್ನ ಸ್ಥಾನವನ್ನು ಯಾರಿಗೂ ಬಿಟ್ಕೊಡೋದಿಲ್ಲ ನಿನ್ನ ಜೀವಿತದಲ್ಲಿ ಕರ್ತನು ಮೊದಲನೇ ಸ್ಥಾನವನ್ನು ಹೊಂದುದಕ್ಕಾಗಿ ನಿನ್ನ ಪ್ರೀತಿಗೆ ಮೊದಲನೇ ಸ್ಥಾನವನ್ನು ಕರ್ತನು ಹೊಂದುವುದಕ್ಕಾಗಿ ಆತನು ಇಷ್ಟವುಳ್ಳವನಾಗಿದ್ದಾನೆ ಯಾವಾಗ ಅಬ್ರಹಾಮನ ಅಬ್ರಹಮನ ಹೃದಯದಲ್ಲಿ ಮಗನ ಮೇಲೆ ಹೆಚ್ಚು ಮನಸ್ಸನ್ನು ಕೊಡೋದಕ್ಕಾಗಿ ಸಿದ್ಧವಾಯಿತು ಬೇಗ ದೇವರು ಅಬ್ರಹಾಮನನ್ನು ಪರೀಕ್ಷೆ ಮಾಡಿದರಂತೆ ಆದಿಕೊಂಡು ಇಪ್ಪತ್ತೆರಡನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ನೀನು ಪ್ರೀತಿಸುವಂಥ ನೋಡಿ ಆ ಪದಗಳನ್ನು ನೋಡಿ ನೀನು ಪ್ರೀತಿಸುವಂಥ ನಿನ್ನ ಮಗನನ್ನೇ ಆ ಒಬ್ಬನೇ ಮಗನನ್ನೇ ನೀನು ನನಗೆ ಯಜ್ಞವಾಗಿ ಕೊಡು ಅಂತ ಕೇಳಿದ್ರು ನಮಗೆ ಯೇಸುವಿನ ಮೇಲೆ ಬಹಳ ಆಳವಾಗಿ ಪ್ರೀತಿ ಇರಬೇಕು ಮೊದಲನೇ ಸ್ಥಾನ ಆತನಿಗೆ ಬೇರೆ ಯಾವುದಕ್ಕೂ ನಾವು ಬಿಟ್ಕೊಡ್ಬಾರ್ದು ನಾವು ಯಾವುದಕ್ಕೂ ನಮ್ಮ ಮನಸ್ಸು ಯಾವುದಕ್ಕೆ ಯಾವುದರ ಮೇಲಾದರೂ ವಾಲಿಕೊಂಡಿರಬಾರ್ದು ಪ್ರಿಯರೇ ಯಾವ ದೇರ್ ಶುಡ್ ಬಿ ನೋ ಹೋಲ್ಡ್ ನಥಿಂಗ್ ಶುಡ್ ಹ್ಯಾವ್ ಹೋಲ್ಡ್ ಅ ಅಸ್ ಯಾವುದಕ್ಕೂ ನಮ್ಮ ಮೇಲೆ ಒಂದು ಹೋಲ್ಡ್ ಇರಬಾರ್ದು ನಾವು ಫ್ರೀಯಾಗಿ ಕರ್ತನ ಹಿಂಬಾಲಿಸಬೇಕು ಅದಾಗಿದೆ ಕರ್ತನಿಗೆ ನಮ್ಮ ಮೇಲೆ ಇರುವಂಥ ಉದ್ದೇಶ ಪೇತನ ಜೀವಿತದಲ್ಲಿ ಆತನಿಗೆ ಈ ಬಲೆ ಈ ಮೀನ ಹಿಡಿತ ಈ ದೋಣಿ ಎಲ್ಲ ಬಹಳ ಒಂದು ವೀಕ್ನೆಸ್ ಆಗಿತ್ತು ಕರ್ತನಿಂದ ಬಹಳ ಶಕ್ತವಾಗಿ ಉಪಯೋಗಿಸಲ್ಪಟ್ಟಂತಹ ಅಪೋಸಲನಾಗಿದ್ದಾನೆ ಎಲ್ಲವೂ ಸರಿ ಕರ್ತನಿಂದ ಅನೇಕ ವಾಗ್ದಾನವನ್ನ ಆತನು ಮೊದಲನೇ ಸಾರಿ ಕರ್ತನ ನೋಡಿದ ಸಮಯದಲ್ಲೇ ಕರ್ತನು ಆತನ ಹೆಸರನ್ನ ಚೇಂಜ್ ಮಾಡಿದ ವ್ಯೋಹಾನು ಬರೆದ ಸುವಾರ್ತೆಯಲ್ಲಿ ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ನಿನ್ನ ಮೇಲೆ ನೀನು ಪೇತನ್ ಎಂಬುದಾಗಿ ಕರೆಯಲ್ಪಡ್ತೀಯ ಎಂಬುದಾಗಿ ಯೇಸು ಸ್ವಾಮಿ ಆತನಿಗೆ ಹೇಳಿದ್ರು ಇದೆಲ್ಲ ವಾಗ್ದಾನಗಳನ್ನು ಆತನ ಪಡೆದುಕೊಂಡಿದ್ದಾನೆ ಆದರೆ ವಾಗ್ದಾನಗಳೆಲ್ಲ ಆತನ ಮೇಲೆ ಇದೆ ಆದರೆ ಆತನಿಗೆ ಒಂದು ವೀಕ್ನೆಸ್ ಇತ್ತು ದೋಣಿ ಮೀನ್ ಹಿಡಿಯುವಂಥದ್ದೆಲ್ಲ ಬಹಳಗೆ ಬಹಳವಾಗಿ ಪೇತನಿಗೆ ಒಂದು ವೀಕ್ನೆಸ್ ಇತ್ತು ಐದನೇ ಅಧ್ಯಾಯ ಹನ್ನೊಂದನೇ ವಾಕ್ಯದ ಅವರೆಲ್ಲ ಬಿಟ್ಟು ಯೇಸುವನ ಹಿಂಬಾಲಿಸುದು ನನ್ನ ನಿನ್ನ ಜೀವಿತದಲ್ಲಿ ಕರ್ತನ್ ನೋಡ್ತಾ ಇದ್ದಾನೆ ಒಂದು ಕಾಲದಲ್ಲಿ ನೀನು ಯೇಸುವನ್ನ ಕಂಡುಕೊಂಡಾಗ ನೀನು ಅನೇಕ ಕಾದ್ಯವನ್ನ ಬಿಟ್ಟೆ ಎಂಬುದಾಗಿ ನೀನು ಹೇಳ್ಬೋದು ಆದ್ರೆ ಇವತ್ತು ದೇವರು ನಿನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ದೇವರು ನಿನ್ನ ನೋಡ್ತಾ ಇದ್ದಾನೆ ನಿನಗೆ ಏಸುವನ್ನ ಹಿಂಬಾಲಿಸುವುದಕ್ಕಾಗದೆ ನಿನ್ನನ್ನು ಬಿಡದೆ ಇರುವಂತಹ ಯಾವ ಕಟ್ಟು ನಿನ್ನ ಜೀವಿತದಲ್ಲಿ ಇದ್ರು ಯಾವುದರ ಹೋಲ್ಡ್ ನಿನ್ನ ಮೇಲೆ ನಿನ್ನ ಮೇಲೆ ಇದ್ರು ಇವತ್ತು ಈ ದಿನ ನೀನು ಅದರಿಂದ ಬಿಡುಗಡೆ ಹೊಂದು ಏಸುವನ್ನ ಸ್ವಾತಂತ್ರ್ಯವಾಗಿ ಹಿಂಬಾಲಿಸಬೇಕು ಇಲ್ಲದೇ ಇದ್ರೆ ನಾವು ಕರ್ತನನ್ನ ಹಿಂಬಾಲಿಸುವುದಕ್ಕೆ ಆಗೋದಿಲ್ಲ ಯೇಸುವಿನ ಬಳಿಗೆ ಒಬ್ಬ ಬಂದು ಕೇಳಿದ್ರೆ ಒಳ್ಳೆ ಗುರುವೇ ನಾನು ನಿತ್ಯ ಜೀವವನ್ನು ಪಡಿಬೇಕಾದ್ರೆ ಏನು ಮಾಡಬೇಕು ಯೇಸು ಸ್ವಾಮಿ ಹೇಳಿದ್ರು ನಿನ್ನ ವಾಕ್ಯವನ್ನೆಲ್ಲ ನಿನ್ನ ನ್ಯಾಯ ಪ್ರಮಾಣವೆಲ್ಲ ಅನುಸರಿಸಬೇಕು ಆತನ ಹೇಳಿದ್ರೆ ನಾನೆಲ್ಲವನ್ನು ಮಾಡುವವನಾಗಿದ್ದೇನೆ ಎಲ್ಲವನ್ನ ಅನುಸರಿಸಿದ್ದೇನೆ ಕರ್ತನು ಆತನ ದೃಷ್ಟಿ ಆತನ ಮೇಲೆ ಇಟ್ಟು ಇನ್ನು ಒಂದು ನಿನಗೆ ಕೊರತೆಯಾಗಿದೆ ನಿನಗಿರುವಂಥದ್ದು ಎಲ್ಲವನ್ನು ಮಾರಾಟ ಮಾಡಿ ಬಡವರಿಗೆ ಹಂಚಿಕೊಟ್ಟು ನೀನು ನನ್ನನ್ನು ಹಿಂಬಾಲಿಸು ಆತನು ಬಹಳ ಬೇಜಾರಾದ ಏಸುವನ್ನು ಹಿಂಬಾಲಿಸುವುದಕ್ಕಾಗಲಿಲ್ಲ ಕಾರಣ ಅವನು ಬಹಳ ಆಸ್ತಿ ಇರುವವನಾಗಿದ್ದ ಹಣವಂತನಾಗಿದ್ದ ಹಣದ ಮೇಲೆ ಅವನಿಗೆ ಬಹಳ ಆಸೆ ಇತ್ತು ಆ ಹಣ ಅವನ ಮೇಲೆ ಬಹಳ ಪ್ರಭಾವ ಬೀರಿತು ಈ ಲೋಕದಲ್ಲಿ ಕರ್ತನು ನನ್ನನ್ನು ನನ್ನನ್ನು ಕರೆದ್ರೆ ನಾವು ಸ್ವಾತಂತ್ರ್ಯವುಳ್ಳವರಾಗಿ ಏಸುವನ್ನು ಹಿಂಬಾಲಿಸಬೇಕು ಮತ್ತಾಯಿನು ಪಡೆದ ಸ್ವಾರ್ಥ ಹದಿನೇಳನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಮತ್ತಾಯ ಪೇತರ್ನ ಬಳಿಯಲ್ಲಿ ಒಂದು ಗಾಳ ಇತ್ತು ಮೀನು ಹಿಡಿಯುವುದಕ್ಕಾಗಿ ಯೇಸುಸ್ವಾಮಿ ಹೇಳಿದ್ರು ಟ್ಯಾಕ್ಸ್ ಕೊಡುವ ವಿಷಯದಲ್ಲಿ ಖರ ಕೊಡುವಂಥ ವಿಷಯದಲ್ಲಿ ಸುಂಕ ಕೊಡುವಂಥ ವಿಷಯದಲ್ಲಿ ಜನರು ಬಂದು ಪೇತನ ಬೆಳಗ್ಗೆ ನಿನ್ನ ಗುರು ಸುಂಕ ಕೊಡುವ ಕೊಡ್ತಾ ಇಲ್ವಾ ಎಂಬುದಾಗಿ ಹೇಳಿದಾಗ ಪೇತನಿಗೆ ಬಹಳ ಬೇಜಾರಾಯಿತು ಆತನ ಯೇಸುವಿನ ಬೆಳಗ್ಗೆ ಬರಲು ಯೇಸು ಸ್ವಾಮಿ ಹೇಳಿದ್ರು ನೀನು ಹೋಗಿ ಗಾಳ ಹಾಕಿ ನೀನು ತೆಗೆಯುವಂಥ ಮೀನಿನಲ್ಲಿ ನಾನೇ ಇದೆ ಮೊದಲು ನ ನನಗೂ ಆಮೇಲೆ ನಿನಗೂ ನನ್ನ ಸುಂಕವನ್ನು ಕೊಡು ಎಂಬುದಾಗಿ ಹೇಳಿದ್ರು ನಿನ್ನ ಜೀವಿತದಲ್ಲಿ ಅಡಗಿಸಿಟ್ಟಿರುವಂಥ ಕೆಲವು ರಹಸ್ಯಗಳಿದೆ ಈ ಗಾಳ ಅಂತ ನನಗೆ ಗೊತ್ತಿಲ್ಲ ಅವನಲ್ಲಿ ಅವನ ಜೋಬಿನಲ್ಲಿ ಒಳಗೆ ಎತ್ತಿಟ್ಟಿದ್ದ ಯಾವಾಗಾದರೂ ಯೂಸ್ ಮಾಡೋಣ ಅದನ್ನು ಕೂಡ ಕರ್ತನ ಬಿಡೋದಿಲ್ಲ ದೇವರಿಗೆ ನಿನ್ನ ಜೀವಿತವನ್ನು ನೀನು ಕೊಟ್ಟಿರೋದಾದರೆ ಸಪ್ರೇಟಾಗಿ ನಿನ್ನ ಯಾವುದೇ ಒಂದು ರಹಸ್ಯವನ್ನು ಇಟ್ಕೊಬಾರ್ದು ಅದು ತಕ್ಕ ಸಮಯದಲ್ಲಿ ಈಚೆ ಬರುತ್ತೆ ದೇವರು ಅದನ್ನು ತಗೊಂಬರ್ತಾನೆ ಅದಕ್ಕೊಂದು ಪರೀಕ್ಷೆ ಕರ್ತನ ನೀಡುವವನಾಗಿದ್ದಾನೆ ನೀಡಿ ಅದನ್ನು ನಮಗೆ ತಿಳಿಸುವಂಥವನಾಗಿದ್ದಾನೆ ನಮ್ಮ ತಪ್ಪೇನು ಎಂಬುದಾಗಿ ಅದು ಈಚೆ ಬಂತು ಅದಾದ ಮೇಲೆ ಯೇಸುಸ್ವಾಮಿ ಪುನರುತ್ಥಾನ ಹೊಂದಿದ ನಂತರ ಯೋಹಾನ ಬರೆದ ಸ್ವಾರ್ತೆ ಇಪ್ಪತ್ತ ಒಂದನೇ ಅಧ್ಯಾಯ ಅದರ ಮೂರನೇ ವಾಕ್ಯದ ನಾವು ನೋಡ್ತೇವೆ ಪೇತ್ರನಾಗಿದ್ದಾನೆ ಮೊದಲು ನಾ ನಾನು ಮೀನು ಹಿಡಿಯೋದಕ್ಕಾಗಿ ಹಿಂತಿರುಗಿ ಹೋಗ್ತೇನೆ ಎಂಬುದಾಗಿ ಹೇಳ್ದ ಪ್ರಿಯರೇ ಪೇತ್ರನ ಜೀವಿತದಲ್ಲಿ ಒಂದು ವೀಕ್ನೆಸ್ ಇತ್ತು ಹಿಡಿಯುವಂಥ ವೀಕ್ನೆಸ್ ನನ್ನ ನಿನ್ನ ಜೀವಿತವನ್ನು ಕರ್ತನ ಪರೀಕ್ಷೆ ಮಾಡ್ತಾ ಇದ್ದಾನೆ ನನ್ನನ್ನು ನಿನ್ನನ್ನು ಕರ್ತನ ಉಪಯೋಗ ಮಾಡೋದಕ್ಕಾಗಿ ಇಷ್ಟಪಡ್ತಾ ಇದ್ದೇನೆ ಯೇಸು ಪೇತ್ರನ ಬೆಳಗ್ಗೆ ಬಂದು ಕೇಳುವಂಥ ಒಂದು ಕಾರ್ಯ ನಿಜವಾಗಲೂ ಪೇತ್ರನೇ ನೀನನ್ನ ಪ್ರೀತಿಸ್ತಾ ಇದೆಯಾ ಇದು ಯಾವ ಈ ಇವೆಲ್ಲವಿಗಿಂತ ನೀನನ್ನು ಪ್ರೀತಿಸ್ತಾ ಇದೆಯಾ ಮೂರು ಸಾರಿ ವೇತನ ಬೆಳಗ್ಗೆ ಕರ್ತನ ಕೇಳುವ ದೇವರು ನನ್ನ ಹತ್ರ ನಿನ್ನ ಹತ್ರ ಮಾತನಾಡುವಂಥ ಒಂದು ಕಾರ್ಯ ನಿಜವಾಗಲೂ ನಾವು ಯೇಸುವನ್ನು ಪ್ರೀತಿ ಮಾಡ್ತಾ ಇದೀಯ ನಿಜವಾಗಲೂ ನಾವು ಕರ್ತನ ಹಿಂಬಾಲಿಸ್ತಾ ಇದ್ದೀವ ಇಲ್ಲದೇ ಇದ್ದರೆ ಯಾವುದಾದ್ರೂ ರಹಸ್ಯ ಪಾಪವನ್ನು ಇಟ್ಟು ಯಾವುದಾದ್ರೂ ವಿಷಯದಲ್ಲಿ ನಾವು ಬಿದ್ದು ನರಲಾಡಿ ಕರ್ತನೊಟ್ಟಿಗೆ ವ್ಯಕ್ತವಾಗಿ ಸ್ವಾತಂತ್ರ್ಯವಾಗಿ ನಡೆಯದೆ ನಾವು ಬಹಳ ಭಾರಪಡ್ತಾ ಇದ್ದೀವ ನೀನು ಯಾವುದರ ಬಗ್ಗೆ ಆದರೂ ಬೇಜಾರಾಗಿರುವುದಾದರೆ ಅದು ನಿನಗೆ ತಿಳಿಸುವಂಥ ಒಂದು ಕಾರ್ಯ ಏನು ಗೊತ್ತಾ ನೀನು ಸೆಲ್ಫ್ ಲವ್ವಿಂಗ್ ನೀನು ನಿನ್ನ ಬಗ್ಗೆ ನಿನ್ನ ಕುಟುಂಬ ನಿನ್ನ ಜೀವಿತದ ಬಗ್ಗೆ ನೀನು ಬಹಳ ನಿನ್ನ ಸ್ವ ಸ್ವಲ್ಪ ಸ್ವಾರ್ಥತೆ ನಮ್ಮಲ್ಲಿದೆ ಎಂಬುದಾಗಿ ಕರ್ತನು ನನ್ನನ್ನು ಕರೆಯುವುದಾದರೆ ಕರ್ತನು ಎಲ್ಲ ಅವಸ್ಥೆಯಲ್ಲಿ ನನ್ನನ್ನು ನಡೆಸಲು ಶಕ್ತನಾಗಿದೆ ನನಗೆ ನನ್ನ ಜೀವಿತದ ಮೇಲೆ ನನ್ನ ಅವಸ್ಥೆಯ ಮೇಲೆ ಎಷ್ಟು ಜ್ಞಾನವಿದೆಯೋ ಅದಕ್ಕಿಂತ ಹೆಚ್ಚಾಗಿ ನನ್ನ ದೇವರು ನನ್ನ ಕರೆದಂಥ ದೇವರು ವ್ಯಕ್ತವಾಗಿ ನನ್ನ ಬಗ್ಗೆ ಆತನಿಗೆ ಜ್ಞಾನವಿದೆ ಆತನು ತಿಳಿದಿದ್ದಾನೆ ಮುಂದೆ ಏನು ಮಾಡಬೇಕೆಂಬುದಾಗಿ ಆತನಿಗೆ ವ್ಯಕ್ತವಾಗಿ ಗೊತ್ತು ಎಂಬುದಾಗಿ ಅಡಗಿ ಆತನ ಕಲೆಗಳಲ್ಲಿ ತಗ್ಗಿಸಿಕೊಳ್ಳುವುದಾದರೆ ನಿಜವಾಗಲೂ ನನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಕಾಣುವುದಕ್ಕೆ ಸಾಧ್ಯ ಬೇತನ ಜೀವಿತದಲ್ಲಿ ಇದ್ದಂಥ ವೀಕ್ನೆಸ್ಸು ಅವನ ಅರಿಕೆ ಮಾಡಿ ಹೌದು ಕರ್ತನೆ ನಾನು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತೇನೆ ಇದೆಲ್ಲವಿಗಿಂತ ನಾನು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಿದ್ದೇನೆ ಎಂಬುದಾಗಿ ವ್ಯಕ್ತವಾದ ತೀರ್ಮಾನ ಆತನು ತೆಗೆದುಕೊಂಡ ಪ್ರಿಯರೇ ಈ ಪೇತ್ರನನ್ನು ಅಪೋಸ್ತಲ ಪುಸ್ ಅಪೋಸ್ತಲ ಪುಸ್ತಕಗಳು ಪುಸ್ತಕದಲ್ಲಿ ಆ್ಯಕ್ಟ್ಸ್ ಆಫ್ ದ ಅಪೋಸ್ಟಲಲ್ಲಿ ಎರಡನೇ ಅಧ್ಯಾಯದಲ್ಲಿ ದೇವರು ಶಕ್ತವಾಗಿ ಆತನನ್ನು ಉಪಯೋಗ ಮಾಡಿದ ಕಾರಣ ಅವನ ತೀರ್ಮಾನ ನನ್ನ ಕೇಳುವಂಥ ಸಹೋದರ ಸಹೋದರಿ ನೀನು ಈ ದಿನದಲ್ಲಿ ಕರ್ತನನ್ನು ಹಿಂಬಾಲಿಸಿ ಅನೇಕ ಕಾರ್ಯಗಳನ್ನು ಒಂದು ಕಾಲದಲ್ಲಿ ಎಲ್ಲವನ್ನ ಬಿಟ್ಟವನಾಗಿದ್ದೆ ಬಿಟ್ಟವಳಾಗಿದ್ದೆ ಕರ್ತನನ್ನೇ ಪ್ರೀತಿಸುವವಳಾಗಿದೆ ಪ್ರೀತಿಸುವವನಾಗಿದೆ ಆದರೆ ಯಾವುದೋ ಒಂದು ಅವಸ್ಥೆಯಲ್ಲಿ ಯಾವುದಲ್ಲ ವಿಷಯಗಳಲ್ಲಿ ಬಿದ್ದು ನರಳಾಡಿ ಕರ್ತನನ್ನು ವ್ಯಕ್ತವಾಗಿ ಹಿಂಬಾಲಿಸುವುದಕ್ಕಾಗದೇ ಇರುವಂಥ ಅವಸ್ಥೆಯಲ್ಲಿ ನೀನಾಗಿದೆಯಾ ಎಂಬುದಾಗಿ ಕರ್ತನ ಹೇಳ್ತಾ ಇದ್ದಾನೆ ಇವತ್ತು ಸ್ವಾತಂತ್ರ್ಯವಾಗು ಅದನ್ನು ಬಿಡು ಬಿಟ್ಟು ಕರ್ತನು ಕರ್ತನನ್ನು ಹಿಂಬಾಲಿಸು ಗಾಡ್ ವಿಲ್ ನಾಟ್ ಅಲೋ ಸೀಕ್ರೆಟ್ ಸಿನ್ಸ್ ಇನ್ ಯು ಕರ್ತನ್ ಪೂರ್ಣವಾಗಿ ಅಪೂರ್ಣವಾಗಿ ಬಯಸ್ತಿದ್ದಾನೆ ನೀನು ಕರ್ತನನ್ನು ಪೂರ್ಣವಾಗಿ ಹಿಂಬಾಲಿಸಬೇಕೆಂಬುದಾಗಿ ಇಷ್ಟ ಇಷ್ಟಪಡ್ತಿದ್ದಾನೆ ದೇವರು ನಿಮ್ಮನ್ನು ಅನುಗ್ರಹಿಸುವವನಾಗಿದ್ದಾನೆ ದೇವರು ಶಕ್ತವಾಗಿ ನಿನ್ನ ಉಪಯೋಗ ಮಾಡುವವನಾಗಿದ್ದಾನೆ ಯಾರೋ ಹೇಳೋದು ಇಫ್ ಯು ರೀಡ್ ಬೈಬಲ್ ಬೈಬಲ್ ವಿಲ್ ರೀಡ್ ಯು ನೀನು ಕರ್ತನ ವಾಕ್ಯವನ್ನು ಕೇಳುವಾಗ ನಿನ್ನ ಅವಸ್ಥೆಯನ್ನು ವ್ಯಕ್ತವಾಗಿ ಕರ್ತನ ತಿಳಿಸ್ತಾನೆ ನೀನು ದೇವರ ವಾಕ್ಯವನ್ನು ಓದುವಾಗ ಆ ವಾಕ್ಯ ನಿನ್ನನ್ನು ವ್ಯಕ್ತವಾಗಿ ಗಮನಿಸುತ್ತೆ ನಿನ್ನ ನೀನು ಎಲ್ಲಿದೆಯಾ ಎಂಬುದಾಗಿ ಅದು ನಿನಗೆ ತಿಳಿಸುವಂಥದ್ದಾಗಿದೆ ಈ ದಿನದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ ನಾನು ಬಿಡಬೇಕಾದ ಸಂಗತಿ ಏನು ನಾನು ಬಿಟ್ಟಂಥ ವಿಷಯಗಳು ನನ್ನ ಜೀವಿತ ಮರಳಿ ಬಂದಿರುವುದಾದರೆ ಬಹಳ ನಾವು ತೀರ್ಮಾನದಲ್ಲಿ ಒಳಗಾಗಬೇಕು ದೇವರಲ್ಲಿ ದೇವರು ಶಕ್ತವಾಗಿ ನನ್ನನ್ನು ನಿನ್ನನ್ನು ಉಪಯೋಗ ಮಾಡೋದಕ್ಕಾಗಿ ಇಷ್ಟಪಡ್ತಿದ್ದಾನೆ ಆ ರಹಸ್ಯ ಪಾಪವು ಇಟ್ಟು ನಾವು ದೇವರಿಂದ ಉಪಯೋಗಿಸಲ್ಪಡುವುದಕ್ಕೆ ಆಗೋದಿಲ್ಲ ತಿಮೋತಿಯ ಪುಸ್ತಕದಲ್ಲಿ ನಾವು ನೋಡ್ತೇವೆ ಒಂದು ಮನೆಯಲ್ಲಿ ಒಳ್ಳೆ ಪಾತ್ರಗಳಿದೆ ಕೆಟ್ಟ ಪಾತ್ರೆಗಳಿದೆ ಅನೇಕ ಪಾತ್ರೆಗಳಿದೆ ಆದರೆ ಒಳ್ಳೆಯ ತನ್ನನ್ನು ಶುದ್ಧೀಕರಿಸುವಂಥವುಗಳು ಒಳ್ಳೆಯದಕ್ಕಾಗಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ನಮ್ಮನ್ನು ನಾವು ಶುದ್ಧೀಕರಿಸೋಣ ದೇವರ ಮುಂದಾಗಿ ನಮ್ಮನ್ನು ಅರಿಕೆ ಮಾಡಿಕೊಳ್ಳೋಣ ನಮ್ಮ ಪಾಪಗಳನ್ನು ಅರಿಕೆ ಮಾಡೋಣ ಬಿಟ್ಟು ಬಿಡಬೇಕಾದ ಕಾರ್ಯಗಳನ್ನು ನಾವು ಪೂರ್ಣವಾಗಿ ಬಿಟ್ಟುಬಿಡೋಣ ಕರ್ತನೊಟ್ಟಿಗೆ ಹೊಸದಾಗಿ ನಡೆಯೋಣ ದೇವರು ಈ ವಾಕ್ಯಗಳಿಂದ ನಿಮ್ಮನ್ನು ಅನುಗ್ರಹಿಸಲಿ ಸಮಯ ನಾವು ಅಲ್ಪ ಸಮಯ ಪ್ರಾರ್ಥನೆಗಾಗಿ ನಮ್ಮ ತಲೆಗಳನ್ನು ಬಗ್ಗಿಸೋಣ ನಿನ್ನ ರೋಗದ ವಿಷಯದಲ್ಲಿ ಕರ್ತನ ಬಿಡುಗಡೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ ನಿನ್ನ ಮಕ್ಕಳ ವಿಷಯದಲ್ಲಿ ನೀನು ಅನುಭವಿಸುವಂಥ ಪ್ರಶ್ನೆ ಭಾರ ಅವರು ಯಾತಕ್ಕಾಗಿ ನಂಬಿಕೆಯಲ್ಲಿ ಬರ್ತಾ ಇಲ್ಲ ಯಾತಕ್ಕಾಗಿರೋ ನಂಬಿಕೆಯಲ್ಲಿ ನೆಲೆಗೊಳ್ತಾ ಇಲ್ಲ ಒಂದು ಕಾಲದಲ್ಲಿ ಅವರು ನೆಲೆಗೊಂಡವರಾಗಿದ್ದರು ಈಗ ಯಾಕೆ ಅವರು ನೆಲೆಗೊಳ್ಳೋದಕ್ಕಾಗ್ತಾ ಇಲ್ಲ ಒಂದು ಸಾರಿ ನಾನು 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 ಮಾತನಾಡುವಂಥ ವ್ಯಕ್ತಿ ನೀನು ನೀನು ಒಂದು ಸಾರಿ ದೇವರೊಟ್ಟಿಗೆ ನಡೆದಂಥ ವ್ಯಕ್ತಿಯಾಗಿದೆಯಾ ಆದರೆ ಎಲ್ಲೋ ನಿನ್ನ ನಡ ನಡವಳಿಕೆಯಲ್ಲಿ ದೇವರೊಟ್ಟಿಗಿರುವಂಥ ಆ ನಡೆಸುವಿಕೆಯಲ್ಲಿ ದೇವರಿಂದ ಅಗಲಿ ಹೋದವನಾಗಿ ದೇವರೊಟ್ಟಿಗೆ ವ್ಯಕ್ತವಾಗಿ ನಡೆಯೋದಕ್ಕಾಗದೇ ಇರುವಂಥ ಒಂದು ಅವಸ್ಥೆಯಲ್ಲಾಗಿದೆ ದೇವರು ಇವತ್ತು ಹಗಲು ಸಮಯ ನಿನ್ನನ್ನು ಮುಟ್ಟುವವನಾಗಿದ್ದಾನೆ ದೇವರು ಕರೀತಾ ಇದ್ದಾನೆ ಕಮ್ ಬ್ಯಾಕ್ ಟು ಮೀ ಐ ವಿಲ್ ಕಮ್ ಬ್ಯಾಕ್ ಟು ಯು ನಿನಗಿರುವಂಥ ಸೈತಾನ ಹೋರಾಟದೊಂದಿಗೆ ಎದುರಾಗಿ ನಿಂತ್ಕೋ ಆ ಸೈತಾನ ನಿನ್ನ ಬಿಟ್ಟು ಹೋಗುವಂಥವನಾಗಿದ್ದಾನೆ ಕರ್ತು ನಿನ್ನನ್ನು ಉಪಯೋಗಿಸುವುದಕ್ಕಾಗಿ ಇಷ್ಟಪಡ್ತಿದ್ದಾನೆ ನಾವು ಪ್ರಾರ್ಥಿಸೋಣ ನಮ್ಮ ಕಣ್ಣುಗಳ ಮುಚ್ಚಿ ನಂಬಿಕೆಯಿಂದ ನಿಮ್ಮ ಕರೆಗಳನ್ನು ಸ್ಕ್ರೀನಿಗೆ ನೇರವಾಗಿ ಚಾಚಿ ನೀನೊಂದು ಸಾರಿ ರೋಗಿಯಾಗಿರ್ಬೋದು ಪ್ರಾರ್ಥಿಸೋಣ ಪರಿಶುದ್ಧ ಕರ್ತನೆ ದೇವರೇ ಸ್ಕ್ರೀ ಸ್ಕ್ರೀನಿನ ಕಡೆಗೆ ಕೈ ಚಾಚಿ ನಂಬಿಕೆಯಿಂದ ಪ್ರಾರ್ಥಿಸುವಂಥ ಈ ಸಹೋದರ ಸಹೋದರಿ ತಾಯಿ ತಂದೆ ಈ ಮಗು ಎಲ್ಲರನ್ನ ನಿನ್ನ ಹಸ್ತದಲ್ಲಿ ಒಪ್ಪಿಸಿ ಪ್ರಾರ್ಥಿಸ್ತೇನೆ ಅವರ ಶರೀರದಲ್ಲಿರುವಂಥ ಬಾಧೆ ತಲೆನೋವು ಸೊಂಟದ ನೋವು ಎಲ್ಲ ರೀತಿಯಾದಂಥ ದೇವರೇ ಫಿಸಿಕಲ್ ಪ್ರಾಬ್ಲಮ್ಸ್ ಯೇಸುವಿನ ನಾಮದಲ್ಲಿ ನೀಗುವುದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಬಿಟ್ಟು ಎಲ್ಲ ರೋಗವು ಬಿಟ್ಟು ತೊಲಗಲಿ ಎಂಬುದಾಗಿ ನಾವು ಯೇಸುವಿನ ನಾಮದಲ್ಲಿ ಆಜ್ಞೆ ಮಾಡ್ತಿದ್ದೇನೆ ಎಲ್ಲ ಸೈತಾನ ಕ್ರಿಯೆಗಳು ಈ ಕುಟುಂಬದಿಂದ ಈ ವ್ಯಕ್ತಿಯ ಜೀವಿತದಿಂದ ಬಿಟ್ಟು ಹೋಗಲಿ ಪೂರ್ಣವಾಗಿ ಇವರು ಸ್ವಾತಂತ್ರ್ಯ ಹೊಂದಲಿ ದೈವಿಕ ಆಶೀರ್ವಾದ ಈ ಕುಟುಂಬದಲ್ಲಿ ಬರಲಿ ದೇವರೇ ಅನೇಕ ಸಾರಿ ದೇವರೊಟ್ಟಿಗೆ ನಡೆದು ಸ್ವಾತಂತ್ರ್ಯವನ್ನು ಅನುಭವಿಸಿದಂಥ ಈ ವ್ಯಕ್ತಿ ದೇವರನ್ನು ಬಿಟ್ಟು ಹೋಗಿ ಈಗ ಮತ್ತೆಯೂ ಬಿಟ್ಟಂಥ ಪಾಪಗಳಲ್ಲಿ ಒಳಗಾಗಿ ಕರ್ತನೊಟ್ಟಿಗೆ ನಡ್ ಕರ್ತನೊಟ್ಟಿಗೆ ನಡೆಯುವಂಥ ಅನುಭವನ ದೇವರೇ ತಿರಸ್ಕರಿಸಿ ಸಮಾಧಾನ ಸಂತೋಷ ನಷ್ಟಪಟ್ಟಂಥ ಅವಸ್ಥೆಯಲ್ಲಿ ಈ ವ್ಯಕ್ತಿಯಾಗಿದ್ದಾನೆ ಈ ವ್ಯಕ್ತಿಯನ್ನು ಕರ್ತನೆ ನೀನು ಮುಟ್ಟು ಸ್ವಾಮಿ ಈ ಸಹೋದರನ ಮುಟ್ಟು ಕರ್ತನೆ ಈ ತಂದೆಯನ್ನು ಮುಟ್ಟು ಕರ್ತನೆ ನೀನು ಅವರನ್ನ ಪ್ರೀತಿಸ್ತಿದೆಯೇ ಇದೆಯಲ್ಲ ಸ್ವಾಮಿ ಪೇತರನ್ನು ಕರೆದ ಹಾಗೆ ನೀನವ್ರ ಹತ್ರ ಕರಿ ನೀನವರನ್ನ ಕರಿತಾ ಇದೆಯಲ್ಲ ಸ್ವಾಮಿ ಈ ಇದೆ ಇದೆಲ್ಲದಕ್ಕಿಂತ ನೀನು ನನ್ನನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದೆಯಾ ಕರ್ತನೆ ತೀರ್ಮಾನ ತೆಗೆದುಕೊಂಡಂಥ ಸಹೋದರಿಗಾಗಿ ತಂದೆ ತಾಯಿಗಾಗಿ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಅವ್ರನ್ನ ಅನುಗ್ರಹಿಸು ನೀನು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಏಸುವಿನ ನಾಮದಲ್ಲಿ ತಂದೆ ಆಮೆ ನಮ್ಮನ್ನು ಸಂಪರ್ಕಿಸುವ ಸಂಪರ್ಕಿಸುವುದರಲ್ಲಿ ನೀವು ಮರಿಬೇಡಿ ಕಾಗದಗಳನ್ನು ಕಾಲನ್ನು ಮಾಡಿ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ ದೇವರು ನಮ್ಮನ್ನು ಆಶೀರ್ವಸಲಿ ದ್ರೇಟೆಸ್ಟ್ ಸ್ಯಾಕ್ರಿಫೈಸ್ ಜೀಸಸ್ ಕ್ರೈಸ್ಟ್ Prince of Peace, the Father of Compassion, the Redeemer of Mankind, brings new hope into your life. New Hope TV, your encounter with God.